Kuri, 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 super kuri. அண்ணன் பண்ற அண்ண தம்மா அக்க தங்கி நம்ம யாரும் லெக்க இல்ல சூப்பர் குரு நிம்மன் கூறி மாடி நிம்ம நெஸ்லேபேக்கு அண்ணோ ஏமோ நம்ம எல்ல குரு 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 மனகின ரோடு காடு அங்கி வீதி மாலு பாலு நம்ம எல்ல குரு இந்த சிக்காக்கொண்டு கோபம் மட்டும் பைக் கொண்டோதுரு அண்ண தம்மா கூறி 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 நக்பேக்கு நக்பேக்கு நக்தானே இருப்பேக்கோ குறி நீவு ஆத்மேலே நக்கொண்டே ஒப்பேக்கோ ಅದಕ್ಕೆ ಹೇಳದೆ ನಾನು ಸಮಯ ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿ ಬಂದುಬಿಡಿ ಅಂತ ನೀವು ಹೇಳೋದು ಕೇಳೋದಿಲ್ಲ ನೀವು. ಹಾಂ, ನಿಧಿ ಮಾತ್ರ ಬೇಕು ನಿಮಗೆ ಪೂಜೆ ಮಾಡಿ ನಿಧಿ ಎಲ್ಲ ತೆಗೆಯುವಂಥದ್ದು. ಅದಕ್ಕೆ ಹೇಳೋದು ನನಗೆ ಇಷ್ಟ ಆಗೋದಿಲ್ಲ, ನಿಮ್ಗೆ ಅಲ್ಲಿ ಬಂದು ಕಾಯ್ತೀರ, 3-4 ದಿವಸದಿಂದ ಕಾಯ್ತಾ ಇದ್ದೀರ, ಬಂದರೆ ನೀವು ಮಾಡ್ಕೊಡ್ತೀರಾ ನೀವು? ಹಾಂ, ಇಲ್ಲಿ ಇವರು 3 ಮರ ಇದ್ದಾವೆ, ಕರೆಕ್ಟಾಗಿದೆ, ಇದಕ್ಕಲ್ಲಿ ನಾವು ಮಾಡ್ಬೋದು ಪೂಜೆ, ಇದಕ್ಕಲ್ಲೇ ಮಾಡ್ಬೋದು ನಾವು ಈ ಕಡೆ. ಈಗ ನೋಡಿ ಏನಾಗುತ್ತೆ ಗೊತ್ತಾ, ಹಂಚ್ಕೊಡ್ಬೇಕು ನೀವು. ನಾನು ಎಲ್ಲರ ಮುಂದೆ ಮಾಡಿದ್ರು ಯಾರಿಗಾದ್ರು ಕೊಡಬೇಕಾಗತ್ತೆ ನೀವು. ಸರಿ ಸರ್, ನಿಮ್ಮೊಬ್ಬರಿಗೆ ನಾವು ಕೊಡೋಕ್ಕಾಗಲ್ಲ. ಸರಿ ಸರ್, ಪೂಜೆ ಮಾಡಿ ಕೊಟ್ಟರೆ ಏನಾದರೂ ಸಿಕ್ಕಿದ್ರೆ ಅದು ಎಲ್ಲರೂ ಕೊಡಬೇಕು. ಸರಿ ಸರ್, ಹಂಚ್ಕೊಂಡು ತಿಂದ್ರೆ ಹಬ್ಬ ಅಂತಾರೆ, ಕೇಳಿದಿರ? ಹೌದು. ಏನಂತೀರ ಅಲ್ಲ ಗುರುಗಳೇ? ಇದೇ ಜಾಗ ಇದೆ, ಜಮೀನಿದೆ, ಎಲ್ಲ ಇದೆ, ಒಂದು ಎಲ್ಲ ಇಟ್ಟವನೆ, ಹೇಳಬಾರ್ದು ಯಾರಿಗೂ. ಇವತ್ತು ನಾವು ನೀವು 3 ಜನ ಕುತ್ಕೊಂಡಿದ್ದೀರಾ ಅಲ್ವೇ, ದೊಡ್ಡ ದೊಡ್ಡವ್ರು ಇದ್ದೀರಾ ನೀವು, ನಿಮ್ಮ ಮುಂದೆ ಯಾಕೆ ಮಾತಾಡ್ತಾ ಇದ್ದೀನಿ ನಾನು? ನಿಧಿ ಇದೆ, ನಿಧಿ ಪೂಜೆ ಮಾಡಿಕೊಡ್ತಾ ಇದ್ದೀನಿ ಅವನಿಗೆ, ಅದರೊಳಗೆ ಏನೋ ಬಂದ್ರೆ ಈಗ ಗೌರ್ಮೆಂಟ್ನವ್ರಿಗೆ ಹೋಗ್ಬಿಡ್ತಿತ್ತು ಅದು ಅಲ್ವೇ. ಕೊಡಬೇಡ ಅಂತ ನಾನು ಹಂಚ್ಕೊಳ್ಳಿ ನೋಡು, 3 ಮರಕ್ಕೆ 3 ಜನ, ನಿನ್ನ ಅಣ್ಣಂದಿರೋಂಥ ನೀನು ಅವ್ರನ್ನ ಭಾವಿಸ್ಕೊಂಡು ಪೂಜೆ ಮಾಡಿಕೊಂಡು ಅವ್ರಿಗೆ ನೀನು ಅರ್ಧ ಕೊಡಬೇಕು ಪೂಜೆ ಆಗಿದೆ. ಹಾಂ, ಅವ್ರ ಅಣ್ಣಂದಿರೋಂಥ ನಿನ್ಗೆ ಆಶೀರ್ವಾದ ತಗೋ ಅವ್ರು. ಬನ್ನಿ ಗುರುಗಳು, ಬನ್ನಿ ಈ ಕಡೆ ಬನ್ನಿ. ನಿಧಿ ಬಂದ ತಕ್ಷಣ ಅವ್ರು ಕೊಟ್ಟುಬಿಡು. ಸರಿ ಸರ್. ಅದು ಎಷ್ಟು ಲಕ್ಷ ಆಗಲಿ ಎಷ್ಟು ಕೋಟಿ ಅವರಾಗಿರಲಿ ಅವ್ರು ಕೊಡಬೇಕು ನೀನು. ಸರಿ ಸರ್, ಬನ್ನಿ ಪೂಜೆ ಮಾಡ್ತಾ ಇರ್ತೀನಿ ಬನ್ನಿ. ನೋಡಿದ್ದೀನಿ ಫಸ್ಟ್ ಅವ್ರು ಪೂಜೆ ಮಾಡ್ತೀವಿ, ಗೊತ್ತಿದೆ ಪೂಜೆ ಮಾಡಿ ಗೊತ್ತು ನನಗೆ, ಅದಕ್ಕೆ ಬಂದಿದ್ದು ನಾನು. ಬನ್ನಿ ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ಓಕೆ, ಇಲ್ಲಿ ಮಾಡ್ಕೊ, ಇಲ್ಲಿ ಕೂತ್ಕೋ. ಸರಿ, ಪೂಜೆ ಮಾಡ್ಕೋ ನೋಡಿ, ಮರದ ಕೆಳಗಡೆ ಬನ್ನಿ, ಬರ್ಗಡೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಗಂಡಸರಾಗಿ ನೀವು ಹೆದರಬಾರ್ದು, ಚಪ್ಪಲಿ ಬಿಡ್ಬೇಡಿ, ಚಪ್ಪಲಿ ಬಿಡ್ತಾರೆ. ಇಲ್ಲಿ ಬನ್ನಿ ಸ್ವಾಮಿ. ಏನು ಮಾಡ್ತೀವಿ ಗೊತ್ತಾ? ಸರಿ ಸರ್. ಅದು ನಿಧಿ, ನೀನು ಏನು ಜಾಗ ತೊಗೊಂಡಿದ್ಯೋ ಅಡ್ಡ ನಿಂತ್ಕೊಂಡ್ಬಿಡ್ತೀಯ ನೀನು ಅಲ್ವೇ. ನೋಡು, ಅದೇ ನೋಡು ಪೊಸಿಷನ್ನು. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನೋಡೋ, ನೀನು ಅಣ್ಣದಿರು ಇರೇ ಭಾಗ ಬಂದರು, ನೀನು ಅವ್ರಿಬ್ಬರಿಗೂ ಕೊಡಬೇಕು. ಸರಿ ಸರ್. ನೀನು ಒಬ್ಬನೇ ತಿನ್ನಕ್ಕೆತ್ತು ನಾನು ಬಿಡೋಲ್ಲ ನಿನಗೆ, ಪೂಜೆ ಮಾಡ್ಕೊಡ್ತೀನಿ ಇದೆ. ಇವತ್ತು ರಾತ್ರಿ ಒಂದು ಈಗ ಅಲ್ಲಿ ಒಂದು ಪೂಜೆ ಮಾಡ್ಕೊಡ್ತೀನಿ, ಒಂದು ಕಲ್ಲು ಕೊಡ್ತೀನಿ ನಿನಗೆ, 3 ಜನಕ್ಕೆ ಒಂದೊಂದು ಕಲ್ಲು ಕೊಡ್ತೀನಿ. ದಿಂಬು ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ, ಕನಸಲ್ಲಿ ಬಂದು ಹೇಳುತ್ತೆ ಕಲ್ಲು ಎಲ್ಲಿದೆ ನಿಧಿ ಅಂತ. ನಿಮ್ಮಿಬ್ಬರಿಗೆ ಹೇಳಿ ಹೇಳುತ್ತೆ, ಅವನ ಹೆಸರು ರಾಜೇಶ ಅಂತ, ನಿಮ್ಮ ತಮ್ಮ ಅವನು ಆಶೀರ್ವಾದ, ಅವ್ರ ಇಬ್ಬರತ್ರ ಅಣ್ಣಂದಿರೋರು. ದೊಡ್ಡವ್ರು ಯಾರು ವಯಸ್ಸು ನಿಮಗೆ? ಸರ್, ನಮಗೆ ಒಂದು 59-60 ಇಟ್ಕೊಳ್ಳಿ. 1-60 ಇಟ್ಕೊಳ್ಳಿ ಅಂದರೆ ಅದು ಹಿಂಗೆ ಇಟ್ಕೊಳ್ಳೋಣ, ನಾವು ಆಧಾರ್ ಕಾರ್ಡ್ದಲ್ಲಿ ಇಟ್ಕೊಳ್ಳಿ ಅಂತ ಹಾಕಿದ್ದಾರೆ. ಹಾಂ, ಒಂದು 58. ನೀವು ಇದು ಮ್ಯಾಚ್ ಬಾಕ್ಸ್ ಆನ್ ಇಟ್ಕೊಳ್ಳಿ. ಏನಾಯಿತು? 60 ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಇಟ್ಕೊಳ್ಳಿ? 65 ಇಟ್ಕೊಳ್ಳಿ. ಯಾವ ಕಡೆ ಅವ್ರು ನೀವು, ಯಾವ ಊರು? ಉತ್ತರ ಕನ್ನಡ. ನಮ್ದು ಗಂಟ್ಕಾನಹಳ್ಳಿ ಸರ್. ಇದು ಜಂಟ್ಕ ಗಂಟ್ಕಾನಹಳ್ಳಿ? ಓ, ಗಂಟ್ಕಾನಹಳ್ಳಿ, ಜಟ್ಕಾನಹಳ್ಳಿ ಅಂತ ಆಯ್ತು. ಗಂಟ್ಕಾನಹಳ್ಳಿ ಇರಲಿ ಸರ್, ಅಂಗಡಿ ದೊಡ್ಡವ್ರ ಗುರುಗಳೇ ನಮಗೆ. ಏನು ಮಾಡಕ್ಕೆ ಹೋಗ್ಬೇಡಿ, ಕೈ ಇಟ್ಕೊಳ್ಳಿ ಎಲ್ಲರೂ, ಪ್ರಮಾಣ ಸ್ವೀಕರಣ ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಹಾಂ, ನನಗೆ ನನಗೆ ಜೋರಾಗಿ ಹೇಳಿ, ನನಗೆ ನನಗೆ ಏನೇನಿದೆ ಸಿಕ್ಕದರು, ಏನೇನಿದೆ ಸಿಕ್ಕದರು ಹಂಚ್ಕೊಂಡು ಹಂಚ್ಕೊಂಡು ಅಣ್ಣ ತಮ್ಮಂದಿರಾಗಿ, ಅಣ್ಣ ತಮ್ಮಂದಿರಾಗಿ ಎಷ್ಟೇ ಕೋಟಾಧಿಪತಿ ಆದರೂ ಮಚ್ಚಿಟ್ಕೊಂಡಿಲ್ಲ, ಮಚ್ಚಿಟ್ಕೊಂಡಿಲ್ಲ, ಒಬ್ರಿಗೊಬ್ರು ಹೊಡೆದಾಡಲ್ಲ. ಎಷ್ಟೇ ನಿಧಿ ಸಿಕ್ಕಿದ್ರು, ರಾತ್ರಿ ಇವತ್ತು 12 ಗಂಟೆ ನಿಧಿ ಸಿಗುತ್ತೆ, ಅದು ನಾವು ಹಂಚ್ಕೋತೇವೆ. ಅಂದ್ರೆ ನಿಮ್ಗೆ ರಾಜನಿಯೋಗ, 3 ಜನ ಇವತ್ತು ನೀವು ಸಿಕ್ಕಿದಿರ, ನಿಮ್ಗೆ 65, ಇವ್ರಿಗೆ 65 ಇಟ್ಕೊಳ್ಳಿ, ಇವ್ರಿಗೆ 35 ಇಟ್ಕೊಳ್ಳಿ. ಈಗ ನೀವು ಯಾರು ವಯಸ್ಸು ಮುಂದೆ ಕೇಳಿದ್ರು ನಿಮಗೆ ವಯಸ್ಸು ಹೇಳಕ್ಕೆ ಹೋಗ್ಬೇಡಿ, ನಿಮ್ಮೇಲೆ ಯಾವತ್ತು ಇಟ್ಕೊಳ್ಳಿ ಇಟ್ಕೊಳ್ಳಿ ಬೇಡಿ, 52 ಅಂದ್ಬಿಡ್ಬೇಕು, ಕಡಿಮೆ ಹೇಳ್ತಾ ಬನ್ನಿ. ಯಾಕಂದ್ರೆ ನಿಮ್ಗೆ ವಯಸ್ಸು ಜಾಸ್ತಿ ಬೇಕು ಇವಾಗ, ಯಾಕಂದ್ರೆ ಇನ್ನು ಒಡವೆ ಸಿಕ್ತು ಅಂದರೆ ನಿಮಗೆ ಪೂಜೆ ಮಾಡಿಕೊಟ್ಟ ಮೇಲೆ ಅಲ್ವೇ. ಒಡವೆ ಸಿಕ್ತು ಅಂದರೆ ನೀವತ್ತು ಯಾವ ಯೋಗ ಅಂದರೆ, ಇವತ್ತು ನೀವು ಇಲ್ಲಿ ಗೇಟಲ್ಲಿ ಯಾರಿಗೋ ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ, ಅದೇ ಇವತ್ತು ಒಳಗೋದ್ರಲ್ಲ ಕಾರ್ ಒಳಗಡೆ, ಅವ್ರು ನಿಮಗೆ ಕಾಯ್ಕೊಂಡು ಕೂತ್ಕೋಬೇಕು.
ಆಯ್ತು ಸರ್. ರಾಜರ ಯೋಗ ಶುರು ನಿಮ್ಗೆ ಇವತ್ತಿಂದ. ಒಂದು ಹೇಳ್ತೀನಿ ಮಂತ್ರ ಹೇಳಿ. ರಾಜಯೋಗ ಯಾರು ಬಲ್ಲನೆ? ರಾಜಯೋಗ ಯಾರು ಬಲ್ಲನೆ? ಬಲ್ಲನೆ 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 ಬಲ್ಲನೆ. ರಾಜಯೋಗ ಯಾರು ಬಲ್ಲನೆ? ರಾಜಯೋಗ ಯಾರು ಬಲ್ಲನೆ? ಈಗ ಪಂಚನ ಒಂದಡಿ ಮೇಲ್ಕಟ್ಟಿ ಪ್ಯಾಂಟ್ ಇಬ್ರು ಹಾಕೊಂಡಿದ್ದಾರೆ. ನೀವು ದೊಡ್ಡಣ್ಣ ಆದ್ರಿ, ಈಗ ಪಂಚೆ ಹುಟ್ಟೋದ್ರಿಂದ ದೊಡ್ಡ ಸ್ಥಾನದಲ್ಲಿ ನೀವು ನಿಂತ್ಕೊಡ್ರಿ ಈಗ. ಆಯ್ತಾ, ಬನ್ನಿ ಕಾಲು ಕಟ್ಕೊಳ್ಳಿ, ಕಾಲು ಅಗಲ ಮಾಡಿ ಈ ಕಡೆ ಬಂದು ನಿಂತ್ಕೊಳ್ಳಿ. ಕಾಲು ಅಗಲ ಮಾಡಿ ನಿಂತ್ಕೊಳ್ಳಿ, ನೀವು ಅಗಲ ಮಾಡಿ ಕಾಲು. ನೀವು ಅವ್ರ ಕಾಲು ಕಡೆಯಿಂದ ಹೋಗಿಯಪ್ಪ, ಅವ್ರ ಕಾಲು ಕಾಲು ಕಡೆಯಿಂದ ನೀವು ಹೋಗಿ. ಇವ್ರ ಕಾಲು ಕಡೆ ಫಸ್ಟ್ ನಾನು ಹೋಗ್ಬೇಕಾ? ನೀನು ಆಮೇಲೆ ಚಿಕ್ಕವ್ ನೀನು. ಸರಿ, ಎಲ್ಲದಕ್ಕೂ ನಾನು ನುಗ್ತೀನಂತ ಹೋದ್ರೆ ಅದೇ ನೋಡಿ. ಇಲ್ಲೇ ಆಸ್ತಿ ಒಳಗಡೆ ನೀನು ಕಾಲು ನುಗ್ಗಕ್ಕೆ ನೀನು ನೋಡು. ನಾನು ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಪರೀಕ್ಷೆ, ಕಾಲು ಕೆಳಗೆ ನುಗ್ಗಕ್ಕೆ ನಾನು ಮೊದಲು ಅಂತಾನೆ. ಒಡವೆ ಸಿಕ್ಕಿದ್ರೆ ನಾನು ಮೊದಲು ಅನ್ನಲ್ವ ಇವನು? ಹಾ, ಬನ್ನಿ ನೀವು ಹೋಗಿ, ನೀವು ಮೊದಲು ಹೋಗಿ ಕಾಲು ಕೆಳ ಕಡೆ ಅಂತ. ಹೌದು, ಅವ್ರ ಇಲ್ಲೇ ಇಲ್ಲ ಅಂತ ಕಾಲು ಕಡೆ ನುಗ್ಗಿ ಪಂಚೆ. ಬನ್ನಿ ಹೋಗಿ ಬಾಬಾ, ಏನು ತೊಂದರೆ ಇಲ್ಲ. ನುಗ್ಗುವೆ 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 ಬಾಪಾ. ತಮ್ಮನಾದ ನೀನು ಹೋಗಿ ಅವ್ರ ಕಾಲು ಕೆಳಗೆ ನುಗ್ಗಿ. ನುಗ್ಗುವೆ ನುಗ್ಗುವೆ ಜೋರಾಗಿ ನುಗ್ಗುವೆ ನುಗ್ಗುವೆ. ಹೇಳ್ಬಿಡಿ, ಏನು ಹೊಡ್ಕೊಂಡು ಹೋಗ್ಬಿಡ್ತೀವಿ. ಹಾ, ನಿಂತ್ಕೊಳ್ಳಿ. ಅದೇ ನೋಡಿ, ಅದನ್ನ ಓವರ್ ಅನ್ನೋದು. ಅದಕ್ಕೆ ನೀವು ಆ ಸ್ಥಾನದಲ್ಲಿ ಇದ್ದೀರಾ? ಬನ್ನಿ ಈ ಸ್ಥಾನದಲ್ಲಿ ಬನ್ನಿ, ಈ ಕಡೆ ಬನ್ನಿ. ಇಲ್ಲಾಂದ್ರೆ ನೀವು ಒಳ್ಳೆ ಇದಾಗ್ಬಿಡ್ತಾ ಇದ್ರಿ ಇಷ್ಟೊತ್ತಿಗೆ. ಪೋಸ್ಟರ್ ಬಂದಿರೋದು ನಿಮ್ಮ ಹೆಸರು ಅಲ್ವೇ? ಈಗ ನಿಮಗೆ ಒಂದು ನಿಧಿ ಪೂಜೆ ಮಾಡಿಕೊಡ್ತೀನಿ, ಎರಡು ಕಲ್ಲು ಕೊಡ್ತೀನಿ. ಬೇಡಿ, ಅದು ಜಾಸ್ತಿ ಇದಾಗ್ಬಿಟ್ರೆ ಇದಾಗ್ಬಿಡುತ್ತೆ. ಒಂದು ಕೊಡ್ತೀನಿ, ಒಂದು ಸೆಕೆಂಡ್ ಬಂದಿ. ಇನ್ನೊಂದು ಎರಡೆರಡು ಎಲ್ಲ ಇರಬೇಕಪ್ಪ, ಎರಡೆರಡು ಎಲ್ಲ ಇರ್ಬೇಕು ಅಷ್ಟೇ. ಜಾಸ್ತಿ ಕೊಡಕ್ಕೆ ಹೋಗ್ಬಿಡೋದು. ಈಗ ನಿಧಿಯಲ್ಲಿ 5 ಕೆಜಿ ಒಂದು, 20 ಕೆಜಿ ಒಂದು. ಈಗ ನಿಮ್ಮಿಬ್ಬರು ಜಗಳ ಆಡಬೇಡಿ. ಯಾರಿಗೆ 5 ಕೆಜಿ ಬೇಕು, ಯಾರಿಗೆ 20 ಕೆಜಿ ಬೇಕು ನಿಧಿ? ನಾನು ನಮಗೆ 5 ಕೆಜಿ ಸಾಕಪ್ಪ. ನಿಮ್ಗೆ 5 ಕೆಜಿ ಸಾಕು. ನಿಮಗೆ ನಮ್ಗೆ 1 ಕೆಜಿ ಸಾಕು. 1 ಕೆಜಿ ಸಾಕು. 1 ಕೆಜಿ ಸಾಕು ನಿಮಗೆ? ನನಗೆ 1 ಕೆಜಿ. 1 ಕೆಜಿ ಸಾಕು, ಇಟ್ಕೊಳ್ಳಿ, ಕೈಲಿ ಇಟ್ಕೊಳ್ಳಿ. ನಮಗೂ 1 ಕೆಜಿ ಸಾಕು. ಬಿಡಿಸೋಮೆ, ನಿಮ್ಗೆ 1 ಕೆಜಿ ಸಾಕು. ಓಕೆ ಸಾಕು. ಇವಾಗ ಏನು ಮಾಡ್ತೀರಂದ್ರೆ ನೀವು ಒಂದು 5 ನಿಮಿಷ ನೀನೇನು ಮಾಡ್ತೀಯ, ಪೂಜೆ ಮಾಡಿದ್ಯಾ? ಈಗ ನಾನು ಹೇಳಿದ್ದೀನಲ್ಲ, ಹೋಗಿ ತೆಂಗಿನಕಾಯಿ ಹೊಡ್ಕೊಂಡು ಬಂದ್ಬಿಡಿ ನೀನು. ಆಯ್ತಾ? ಸರಿ ಸರ್. ಬನ್ನಿ, ಇವರಿಬ್ಬರು ಕಣ್ಣು ಬಟ್ಟೆ ಕಟ್ಟು, ಕೈಗೆ ಹಿಡ್ಕೊಳ್ಳಿ. ನಿಮ್ಗೆ ಏನಾದರೂ ಒಂದು ಏನಾದರೂ ಭಾರ ಅನ್ನಿಸ್ತು ಅಂದರೆ ಕಣ್ಣು ತೆಗೆದು ಬಿಡ್ಬೇಕು ಬಟ್ಟೆನ. ಆಯ್ತಾ? ಬನ್ನಿ ಪಾ, ಇಲ್ಲಿ ಇಲ್ಲಿ ಬಾ, ಕಣ್ಣಿಗೆ ಬಟ್ಟೆ ಕಟ್ಟಿ ಅವ್ರಿಗೆ. ಓಹೋ 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 ನಿಧಿಯೇ ಓಹೋ ನಿಧಿಯೇ ಓಹೋ. ಬಟ್ಟೆ ಕಟ್ಟು. ದೇವ್ರದ್ದೊಂದು ಮಂತ್ರ ಹೇಳ್ತೀನಿ, ಅದನ್ನೇ ಹೇಳಬೇಕು. 101 ಸತಿ 101 ಒಂದು ಎರಡು ಸರಿ ಎಣಿಸ್ಕೊಂಡು ಹೋಗಿ. 101 ಕೈನಾಗ ಇಟ್ಕೊಳ್ಳಿ, ಎಲೆ ತಾನೇ ಮಾಯ ಆಗುತ್ತೆ. ಅವ್ರಿಗೂ ಕಟ್ಟು ಬಟ್ಟೆ, ಬಟ್ಟೆ ಕಟ್ಟಪ್ಪ ಅವ್ರಿಗೂ. 101 ಮೆಲ್ಲಗೆ ಮನಸ್ಸಲ್ಲಿ 101 ಆದಮೇಲೆ ಬಟ್ಟೆ ತೆಗಿಬೇಕು. ಆಯ್ತೇ? ಹಾಂ. ಓಹೋ 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 ನಿಧಿಯೇ ಓಹೋ ನಿಧಿಯೇ ಓಹೋ. 101 ಎಣಿಸ್ಕೊಳ್ಳಿ ನೀವು. 1, 10, 50 ನೀವು ಎಣಿಸಿ, 50 ನೀವು ಎಣಿಸಿ. ಮೆಲ್ಲಗೆ ಎಣಿಸ್ಕೊಂಡು ಮನಸ್ಸಲ್ಲಿ ದೇವ್ರ ಹೆಸರು ಹೇಳ್ಕೊಂಡು ಚಿನ್ನ ನಿಮಗೆ ಮನೆ ಬಾಗಿಲಲ್ಲಿ ಬಂದು ಇವತ್ತು ಮುಟ್ಟುತ್ತೆ ನಿಮ್ಗೆ ಕನಸಲ್ಲಿ. ಆಯ್ತಾ? ಎಣಿಸಿ. ಇಲ್ಲದ ಸ್ವಾಮಿ ಗಂಟು ಬಟ್ಟೆ ಬಿಟ್ಟ ಬಟ್ಟಿಗಿಲ್ಲ ಅಲ್ಲ. ನಮ್ಗೆ ಲೆಕ್ಕ ಮಾಡೋದು ಹೇಳ್ಬಿಟ್ರ ಎಣಿಸ್ತೀನಿ. ನಾವು ಇದ್ವ 102 ಆದ್ಮೇಲೆ ಕಣ್ಬಿಡು ಅಂದ್ರ 102 ಬೇಡ ಯಾವ್ದು ಬಟ್ಟೆ ತೆಗದ್ನ ಬರೋ ಬಟ್ಟಿಗೆ ಮಾಯ. ನಿಮ್ ಮುಂದೆ ಇದ್ಕೊಳ್ತಿರಲ್ಲ ಅವರು. ನಮ್ಮನ್ನ ಎಣಿಸು ಅಂದ್ಬಿಟ್ಟು ಕಣ್ಣು ಬಟ್ಟೆ ಕಟ್ಬಿಟ್ಟು ಈಗ ಕೈಗೆ ಎಲ್ಲ ಕೊಟ್ಟು ಹೋದ್ರ ನಾನೇ ಕಟ್ಟಿದ ಬಟ್ಟೆನ? ನಾವು ಎಣಿಸಿ ರಾಮಣ್ಣ ಬಟ್ಟೆ ಬಿಚ್ಚು ಅಂದ್ರ ಬಿಚ್ಚ ಬಟ್ಟಿಗಿಲ್ಲ. ಎಂತ ಮೋಸ ಅಣ್ಣ ಇದು. ದುಡ್ಡೇನು ಇಸ್ಕೊಂಡಿದ್ರಿ ನಿನ್ನ ಹತ್ರ? ಇಲ್ಲಪ್ಪ. ದುಡ್ಡು ಇಸ್ಕೊಂಡಿಲ್ವಾ? ಇಲ್ಲಪ್ಪ. ಎತ್ತ ಹೋದ್ರ ಮತ್ತೆ ಅವರು ಗೊತ್ತಿಲ್ಲಪ್ಪ. ಈಗ ಬಂದು ಯಾರು ಅವ್ರು ಕರಿತಾ ಇದಾರೆ ನೋಡಿ, ನಿಮ್ಗೆ ಯಾರೋ ಗುರುಜಿ ಅಲ್ಲಿ ಬಿದ್ದರು ನೋಡಿ ಕೆಳಗಡೆ. ಬನ್ನಿ ಬನ್ನಿ ನೋಡೋಣ, ಬನ್ನಿ 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 ಅಂಕಲ್, ನೀವು ಬನ್ನಿ.
ಅದು ನಾವು ಅವ್ರೆ ಹುಡುಕದೀವಿ ಸರ್. ಇವಾಗ ಜಸ್ಟ್ ಅಲ್ಲಿ ಹೋದ್ರ ಅವರು ಬಟ್ಟೆ ಕಟ್ಟಿದ್ರು. ಬಟ್ಟೆ ಕಟ್ಟಿದ್ರ ನಮ್ಮ ಕಣ್ಣು ನನಗೆ ಪೂಜೆ ಮಾಡಿಕೊಟ್ರು ನಿಧಿ ನನ್ಗೆ ಎಷ್ಟು ದುಡ್ಡಿದೆ ನಾನು ಅದಕ್ಕೆ ಅವ್ರಿಗೆ ಪೂಜೆ ಮನೆ ಕರೆಯಕ್ಕೆ ಬಂದಿದ್ದೀನಿ ಊಟಕ್ಕೆ. ಎಲ್ಲೋದ್ರು ಅವರು ಯಾವ ಕಡೆ ಹೋದ್ರು ಅವರು? ಗುರುಜಿ ಬನ್ನಿ ಸರ್, ಹುಡುಕ್ ಬನ್ನಿ, ನೀವು ಕಾಣಿಸ್ಕೊತೀವಿ ಬನ್ನಿ, ಸ್ವಲ್ಪ ನಮ್ಮ ಜೊತೆ ಇರ್ಬೇಕು ನೀವೆಲ್ಲ ಬನ್ನಿ ನೋಡಿ. ಅವರು ಹುಡ್ಕೊಂಡ್ ಬಂದಿದ್ದಾರೆ ಗುರುಜಿನ, ಒಳ್ಳೆ ಪವರ್ಫುಲ್ ಗುರುಜಿ ಅವರು. ಅವ್ರು ಏನ್ ಹೇಳ್ತಾರೆ ಕಣ್ಣು ದುಡ್ಡೇನಾರ ಕೊಟ್ರೋ ನೀವು ಅವ್ರಿಗೆ ದುಡ್ಡೇನಾರ ಕೊಟ್ರಾ ಸರ್? ನೀವೇನು ಗುರುಜಿ ಹುಡುಕ್ತಾ ಇದ್ದೀರಾ? ಬನ್ನಿ ಬನ್ನಿ ಸರ್, ಬನ್ನಿ ಸರ್, ಹುಡ್ಕೊಂಡ್ ಬನ್ನಿ. ಎಲ್ಲರೂ ಸೇರಿ ಹುಡ್ಕಾನೆ ಇವ್ರಿಗೂ ಏನಂದ್ರು ಎಲೆ ಎಲೆ ಬಿಸಾಕ್ಬಿಡಿ, ಜೋಬಲ್ ಇಟ್ಕೊಳ್ಳಿ, ಜೋಬಲ್ ಇಟ್ಕೊಳ್ಳಿ. ಅವ್ರು ಗುರುಜಿ ಕೊಟ್ಟಿದ್ದು ಯಾವತ್ತೂ ಬಿಸಾಕ್ಬಾರ್ದು. ಬನ್ನಿ ಸರ್, ಹುಡ್ಕಾನೆ ಬನ್ನಿ, ಎಲ್ಲ ಹೋಗಿದ್ದಾರೆ. ಮರ ತೇಗ್ ಕೂತ್ಕೊಂಡ್ಬಿಡ್ತಾರೆ ಎಲ್ಲವ್ರವರು ಎಲ್ಲಿದ್ದ ದೂರಲ್ಲ ನೂರಲ್ಲ ಅವಾಗ ಪೂಜೆ ಮಾಡಿದ್ದೆ ನನ್ನೇ ಕೇಳ್ತಾರ ಏನಿದೆ ಎಲೆ ಎಣಿಸ್ಕೊಂಡಿದ್ವಿ ಅಷ್ಟೇ. ಕಂಡಿಗೆ ಬಟ್ಟೆ ಕಟ್ಟಿಬಿಟ್ಟೆ ಬಟ್ಬಿಟ್ಟು ಅಂತಂದು ಹೇಳಿ ನೀವೇ ಸ್ವಾಮಿ ಇವಾಗ ಇಲ್ಲಿ ಪೂಜೆ ಮಾಡಿದೆ ನಮ್ಗೆ. ಏನ್ ಮಾತಾಡ್ತೀನಿ ನಾನೇ ಬಂದು ನಾನೇ ಹುಡುಕ್ತೀನ ಗುರುಜಿಗೆ. ಜೀನ್ಸ್ ಹಾಕಿದ್ರ ಗುರುಜಿ? ಇವ್ರಲ್ಲ ಅವರು ಇದ್ದು ಅಲ್ಲ ಅವ್ರು ಗುರುಜಿ ತಾನೇ ಹುಡುಕ್ತಾರೆ. ಬನ್ನಿ ಇಲ್ಲಿ ಹೊರಗಡೆ ಕುರಿ ಕಾರ್ಯಕ್ರಮ ಸೂಪರ್ ಕುರಿ ಸೂಪರ್ ಕುರಿ ಅಂತ ಗುರುಜಿ ಇನ್ನೂ ಗೊತ್ತಾಗಿಲ್ಲ ಅವ್ರಿಗೆ ಎಲ್ಲಿದ್ದೀನಿ ಅಂತ.